गाइस इधर 2015 क्वेश्चन पेपर नाइन्थ क्वेश्चन बीकॉम ನೋಡಿ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಆನ್ 31st ಮಾರ್ಚ್ 2015 ಬ್ಯಾಲೆನ್ಸ್ ಶೀಟ್ ಆಫ್ ಸಾಧನಾ ಲಿಮಿಟೆಡ್ ವಾಸ್ ಆಸ್ ಫಾಲೋಸ್ 5000 ಶೇರ್ಸ್ ಆಫ್ ಅಂದಿಬೀಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ರೇಟಾಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಪ್ರಪೋಸ್ಡ್ ಡಿವಿಡೆಂಡ್ ಲ್ಯಾಂಡ್ ಹೋಲ್ಡಿಂಗ್ ಲ್ಯಾಂಡ್ ಬಿಸ್ನೆಸ್ ಸ್ಟಾಕ್ ಡೆಟಾರ್ಸ್ ಅಡ್ಜಸ್ಟ್ಮೆಂಟ್ ದಿ 5 ಇಯರ್ಸ್ ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಆಫ್ಟರ್ ಡಿಡಕ್ಟಿಂಗ್ ಆಲ್ ವರ್ಕಿಂಗ್ ಚೇಂಜಸ್ and providing depreciation and taxation ella avagudide depreciation or taxation ella minus madad mele profit after taxes so 5 years do kotidane 11 12 13 14 15 do kotidane on march 2015 land building revalue 2,15,000 plant machinery at 115 goodwill at 115 normal rate of return 10% we are required to ascertain the value of equity intrinsic yield and fair value tagilida ಈಗ ಫಸ್ಟ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಎಷ್ಟಿಗ್ ವ್ಯಾಲ್ಯೂ ಮಾಡಿದ್ದಾರೆ 2,50,000 ಆಮೇಲೆ ಗುಡ್ ವಿಲ್ 1,50,000 ಪ್ಲಾಂಟ್ ಅಂಡ್ ಮೆಷಿನರಿನ 1,50,000 ಉಳಿದಿರ್ತಕ್ಕಂತ ಸ್ಟಾಕ್ ಅನ್ನ ಏನು ಕೊಟ್ಟಿಲ್ಲ ಅಂದ್ರೆ ಸೇಮ್ ಬ್ಯಾಲೆನ್ಸ್ ಶೀಟ್ ಬೆಲೆಗೆ ತಗೊಳ್ತೀವಿ ಡೆಟಾರ್ಸ್ ನ ಬ್ಯಾಲೆನ್ಸ್ ಶೀಟ್ ಬೆಲೆಗೆ ತಗೊಳ್ತೀವಿ ಓಕೆನಾ ಈಗ ಟೋಟಲ್ ಮಾಡಿದ್ರೆ 5, 10, 25, 5, 6, 7, 8, 10 10,55,000 ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಯಾವ್ದು ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ 20,000 ಕ್ರೆಡಿಟರ್ಸ್ 77,000 ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಗವರ್ಮೆಂಟ್ ಕೊಡೋದಲ್ವಾ ಔಟ್ ಸೈಡ್ ಪ್ರಪೋಸ್ ಡಿವಿಡೆಂಡ್ ಯಾರು ಕೊಡ್ಬೇಕು ಅವರು ಔಟ್ ಸೈಡ್ ತಾನೆ ಕೊಟ್ಬಿಡಿ ಕೊಡ್ಬೇಕಾಗಿರುತ್ತೆ ಓಕೆನಾ ಅಲ್ಲಿಗೆ 4 liabilities ಇದೆ 17, 1, 12, 19, 20 2,17,000 ಹೋಯ್ತು ಅಲ್ಲಿಗೆ8,38,000 divided by 5,000 shares. ಎಷ್ಟು ಬರುತ್ತೆ 100 ರೂಪಾಯಿ ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ ಈಗ ಬೇಕಾದ್ರೆ ಮಾರ್ಕ್ ಓಕೆನಾ ಈಲ್ಡ್ ವ್ಯಾಲ್ಯೂನಲ್ಲಿ 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ ಫಸ್ಟ್ ಪ್ರಾಫಿಟ್ ಫಾರ್ ಈಕ್ವಿಟಿ 5 ವರ್ಷದ ಪ್ರಾಫಿಟ್ ನ ತಗೊಂಡ್ಬಾರ 85,000 96,000 90,000 1,00,000 ಅಂಡ್ 95,000 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ 93,200 ಇದರಲ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಲ್ಲಿ ರಿಸರ್ವ್ಗೆ 10% ಅಂತ ಹೇಳಿದಾನ ಟ್ರಾನ್ಸ್ಫರ್ ಇಲ್ಲ ಟ್ರಾನ್ಸ್ಫರ್ ಇಲ್ಲ ಇಲ್ಲ ಆಯ್ತು ಅದಕ್ಕೇನಂತೆ ಆಯ್ತಾ ಈಗ ಎರಡನೇದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮಾಡಬೇಕು
correct profit for equity divided by paid up capital into 100. 93,200 divided by paid up capital is 5 lakhs. Yes? 5 lakhs. Into 100. Yes, what is the difference? 18.64. 18, huh? 18.64. 64%. Correct answer. Ega. Value of share is equals to ERR divided by NRR into paid up value of share. 18.64. Normal rate of return is 10. No. One share price is 100 rupees. I'll get 186.40 per share. Correct? Yield fair value method. Fair value net asset value plus yield value divided by 2. 167.66 plus 186.4 divided by 2. Yes, sir. 177.0. ಇದು ಫೇರ್ ವ್ಯಾಲ್ಯೂ ಮೆಥಡ್. 14 ಮಾರ್ಕ್ಸ್ ತುಂಬಾ ಈಸಿ ಆಗ್ತದೆ.